ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೊಬೈಲ್ ಅಂಬ ಚಾನಲ್. ಪ್ಲೀಸ್, ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇವತ್ತು ಮಿಲ್ಕ್ ಪೇಡ ಮಾಡೋಣ ಅಂದ್ಕೊಂಡಿದ್ದೀನಿ. ಇದ್ರ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮಾಡೋದು ಕೂಡ ಸಿಂಪಲ್ಲಾಗಿ ಒಂದು 5 ನಿಮಿಷಕ್ಕೆಲ್ಲ ಮಾಡ್ಕೊಳ್ಬೋದು. ಇದು ಹೇಗೆ ಮಾಡೋದು, ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ನೋಡ್ಕೊಳ್ಳೋಣ. 1 ಕಪ್ನಷ್ಟು ಮಿಲ್ಕ್ ಪೌಡರನ್ನು ತೊಗೊಂಡಿದ್ದೀನಿ. 1 ಕಪ್ ಮಿಲ್ಕ್ ಪೌಡರ್ಗೆ 1/2 ಕಪ್ನಷ್ಟು ಚೆನ್ನಾಗಿ ಕುದಿಸಿರೋಂಥ ಹಾಲನ್ನು ತೊಗೊಂಡಿದ್ದೀನಿ, 1/2 ಕಪ್ಪಷ್ಟು. ಹಾಗೆ 1/2 ಕಪ್ನಷ್ಟು ಸಕ್ಕರೆ ಬೇಕಾಗುತ್ತೆ. ಹಾಗೆ 1 2 ಟೇಬಲ್ಸ್ಪೂನು ತುಪ್ಪ ತೊಗೊಂಡಿದ್ದೀನಿ. ನೆಕ್ಸ್ಟು ಸ್ವಲ್ಪ ಫ್ಲೇವರ್ಗೋಸ್ಕರ ಏಲಕ್ಕಿ ಪೌಡರು, ಹಾಗೆ ಸ್ವಲ್ಪ ಅಲಂಕಾರಕ್ಕಾಗಿ ಪಂಪ್ಕಿನ್ ಸೀಡ್ಸನ್ನು ತೊಗೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ಬೇಕಾದರೂ ತೊಗೊಳ್ಬೋದು. ಈಗ 1 ಪ್ಯಾನ್ ಇಟ್ಕೊಂಡು ಅದಕ್ಕೆ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ತುಪ್ಪ ಕರಗಿದ ನಂತರ 1/2 ಕಪ್ನಷ್ಟು ಹಾಲನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಹಾಲು ಚೆನ್ನಾಗಿ ಕುದಿಸ್ಕೊಂಡಿರೋಂಥ ಹಾಲನ್ನು ತೊಗೊಂಡಿದ್ದೀನಿ. ಮತ್ತು ಚೆನ್ನಾಗೀಗ ಕುದಿ ಬರಬೇಕು ಹಾಲು. 1 ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ. ಈ ರೀತಿ 1 ನಿಮಿಷ ಕುದಿಸ್ಕೊಂಡಾಗಿದೆ. ಇದಕ್ಕೆ ಸಕ್ಕರೆ ಕೂಡ ಆ್ಯಡ್ ಮಾಡಿಕೊಳ್ಳೋಣ. ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕಿದ ನಂತರ 1-2 ಮಿನಿಟ್ಸು ಚೆನ್ನಾಗಿ ಹಾಲ್ ಜೊತೆ ಚೆನ್ನಾಗಿ ಹೊಂದ್ಕೊಳ್ಬೇಕು. ಸಕ್ಕರೆ ಕುದಿ ಬರಬೇಕು ಚೆನ್ನಾಗಿ. ಕುದಿ ಬಂದ ನಂತರ ಮಿಲ್ಕ್ ಪೌಡರ್ 1 ಕಪ್ಪಷ್ಟು ಸೇರಿಸ್ಕೊಳ್ಳೋಣ. 1 ಕಪ್ಪಷ್ಟು ಮಿಲ್ಕ್ ಪೌಡರನ್ನು ಸೇರಿಸಿದ ನಂತರ ಈ ರೀತಿ ಕೈ ಬಿಡದೇ ತಿರುಗಿಸ್ತಾ ಹೋಗಬೇಕಾಗುತ್ತೆ. ಸ್ವಲ್ಪ ಉರಿನ ಕಡಿಮೆನೇ ಇಟ್ಕೊಳ್ಬೇಕು. ಇದು 1-5 ಮಿನಿಟ್ಸ್ಗೆಲ್ಲ ಈ ರೀತಿ ಸ್ವೀಟು ರೆಡಿಯಾಗುತ್ತೆ. ಕೈ ಬಿಡದೇ ಈ ರೀತಿ ತಿರುಗಿಸ್ಕೊಳ್ತಾ ಇರಬೇಕಾಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇದೇ ರೀತಿ 1 ನಿಮಿಷದವರೆಗೂ ನಿಧಾನಕ್ಕೆ ಕಡಿಮೆ ಉರಿನೇ ಇಟ್ಕೊಂಡು ತಿರುಗಿಸ್ಕೊಳ್ತಾ ಬಂದಾಗ ತಳ ಬಿಡುತ್ತೆ. ಅಲ್ಲಿವರೆಗೂ ಸಹ ನಾವು ಇದೇ ರೀತಿ ಮಾಡ್ಕೊಳ್ಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ಫ್ಲೇವರ್ಗೋಸ್ಕರ ಏಲಕ್ಕಿ ಪೌಡರನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡ್ತಾ ಇರ್ಬೋದು ತಳ ಎಲ್ಲ ಕಂಪ್ಲೀಟಾಗಿ ಬಿಟ್ಟಿದೆ. ಈ ರೀತಿ ತಳ ಎಲ್ಲ ಬಿಟ್ಟಾಗ ಪರ್ಫೆಕ್ಟಾಗಿ ಸ್ವೀಟು ರೆಡಿಯಾಯಿತು ಅಂತ ನೋಡಿ. ಇಷ್ಟಾದರೆ ಸಾಕಾಗುತ್ತೆ. ಈಗ 1 ಪ್ಲೇಟಿಗೆ ತೆಕ್ಕೊಳ್ಳೋಣ. ಪ್ಲೇಟಿಗೆ ತೆಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇದು ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ. ಇಮಿಡಿಯೇಟು ಮಾಡೋದಕ್ಕೆ ಬರೋದಿಲ್ಲ. ಇದು ಸ್ವಲ್ಪ ತಣ್ಣಗಾಗಿದೆ, 1-10 ಮಿನಿಟ್ಸು. ಸ್ವಲ್ಪ ಜಾಸ್ತಿ ಬಿಟ್ಟರೂ ಚೆನ್ನಾಗಿ ಬರುತ್ತೆ ಸ್ವೀಟ್ ಮಾಡೋದಕ್ಕೆ. ಚೆನ್ನಾಗಿ ತಣ್ಣಗಾಗಿದೆ. ಈಗ 2 ಕೈಗೆ ತುಪ್ಪನ ಈ ರೀತಿ ಹಚ್ಕೊಂಡು ರೌಂಡ್ ಶೇಪಲ್ಲಿ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ರೌಂಡ್ ಶೇಪಲ್ಲಿ ಮಾಡ್ಕೊಂಡ ನಂತರ ಬೆರಳಿಂದ ಈ ರೀತಿ ಪ್ರೆಸ್ ಮಾಡ್ಕೊಳ್ಬೇಕು. ಈ ರೀತಿ ಪ್ರೆಸ್ ಮಾಡ್ಕೊಂಡ ನಂತರ ಡ್ರೈ ಫ್ರೂಟ್ಸ್ ಅಥವಾ ಈ ರೀತಿ ಸೀಡ್ಸ್ ಯಾವುದಾದ್ರೂ ಅಲಂಕಾರಕ್ಕಾಗಿ ಇಡಬೇಕಾಗುತ್ತೆ. ಆಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಅದೇ ರೀತಿ ಎಲ್ಲನೂ ಸಹ ನಾವು ಮಾಡಿಟ್ಕೊಳ್ಬೇಕಾಗುತ್ತೆ. ನೋಡಿದ್ರಲ್ಲ ಹಾಲಿನ ಪುಡಿಯಿಂದ ಎಷ್ಟು ಚೆನ್ನಾಗಿ ಪೇಡನ ಮಾಡ್ಬೋದು ಅಂತ. 1-5 ಮಿನಿಟ್ಸ್ಗೆಲ್ಲ ಇದು ರೆಡಿಯಾಗುತ್ತೆ. ಇದೇ ರೀತಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಖಂಡಿತ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ 1 ಲೈಕ್ ಕೊಡಿ. ಥ್ಯಾಂಕ್ ಯು.